ನಾಳೆಯಿಂದ ಮೂರು ದಿನಗಳ ಕಾಲ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ರಿಸ್ಟ್ರಿಕ್ಷನ್ಸು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೋ ನಮ್ಮ ಜಿಲ್ಲೆನಲ್ಲಿ ಕೂಡ ಅದೇ ರೀತಿ ಪಾಲನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ತಯಾರಿನ ಶುರು ಮಾಡ್ಕೊಂಡಿದ್ದೀವಿ. ನಮ್ಮ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಎಕ್ಸ್ಟ್ರಾ ಕ್ರೌಡ್. ಆಗಲೇನೇ ಒಂದಿಬ್ಬರು ಪಾಯಿಂಟ್ ಔಟ್ ಮಾಡಿದ್ರಿ, ಸಹಜವಾಗಿ ನಾಲ್ಕು ದಿನ ಲಾಕ್ಡೌನ್ ಮಾಡಿ ಕಂಪ್ಲೀಟಾಗಿ ಒಂದು ದಿನ ಓಪನ್ ಮಾಡಿದಾಗ ಸಹಜವಾಗಿ ಸ್ವಲ್ಪ ಜನರು ಬರೋದು ಜಾಸ್ತಿನೇ ಇರುತ್ತೆ. ಆದ್ದರಿಂದ ಮೈನ್ ಮೈನ್ ರೋಡ್ಸ್ ಎಲ್ಲಿರುತ್ತೆ ಅಲ್ಲೆಲ್ಲ ನಾವು ಈಗಾಗಲೇ ಒಂದು ವೇನ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ವಿ. ಆ ಬ್ಯಾರಿಕೇಡಿಂಗ್ನೆಲ್ಲ ತೆಗೆಸ್ತಾ ಇದ್ದೀವಿ, ಸೊ ದಟ್ ಯಾವುದೇ ರೀತಿ ವೆಹಿಕಲ್ ಕಂಜೆಷನ್ ಆಗಬಾರ್ದು ಅಂತಂದು. ಬೆಳಗ್ಗೆ 5:30ಗೆನೇ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ನ ಕೂಡ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಕನ್ಸರ್ನ್ಡ್ ಮುನ್ಸಿಪಾಲಿಟಿ ಅಫಿಷಿಯಲ್ಸ್ ಯಾರಿರ್ತಾರೆ ಮತ್ತು ಎ ಪಿ ಎಂ ಸಿ ಸ್ಟಾಫ್ ಯಾರಿರ್ತಾರೆ ಅವ್ರಿಗೂ ಕೂಡ ನಾವು ಈಗಾಗಲೇ ಡಿ ಸಿ ಮೇಡಮ್ ಅವರ ಮುಖಾಂತರ ಕೂಡ ಮತ್ತು ನಮ್ಮ ತಾಲೂಕಾ ಲೆವೆಲಲ್ಲಿ ಕೂಡ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ. ಅವರು ಕೂಡ ದೇ ಶುಡ್ ಆಲ್ಸೋ ಬಿ ಪ್ರೆಸೆಂಟ್. ಮತ್ತು ಮೈಕಿಂದು ಸಿಸ್ಟಮ್ನ ಈಗ ಚಿಕ್ಕಬಳ್ಳಾಪುರದಲ್ಲಿ ನೋಡಿಕೊಂಡ್ರೆ ಮೂರ್ನಾಲ್ಕು ಕಡೆ ಮಾರ್ಕೆಟ್ನ ಸ್ಟಾಗರ್ ಮಾಡಿದ್ದಾರೆ. ಆಗಲೇ ಯಾರೋ ಹೇಳ್ತಾ ಇದ್ರು ಸ್ಟಾಗರ್ ಮಾಡಬೇಕು ಅಂತ, ದಟ್ ಹ್ಯಾಸ್ ಬೀನ್ ಡನ್. ಈಗ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಫೀಲ್ಡ್ನಲ್ಲಿ ಎಲ್ಲ ಕಡೆನೂ ಮಾರ್ಕೆಟ್ನ ಹಾಕಿದ್ದಾರೆ. ಅಲ್ಲೂ ಕೂಡ ಮೈಕ್ನ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮುನ್ಸಿಪಾಲಿಟಿ ಅವ್ರ ಕಡೆಯಿಂದನು ಇನ್ ಕೇಸ್ ಏನಾದರೂ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅಥವಾ ಜಾಸ್ತಿ ಜನನ ಗುಂಪು ಸೇರಿಸ್ತಾ ಇದ್ದಾರೆ ಅಂತಂದರೆ ವಿಲ್ ಬಿ ಟೇಕಿಂಗ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಮತ್ತೊಂದು ಜನರಲ್ಲಿ ನಾವು ಕೋರ್ಕೊಳ್ಳೋದು ಏನು ಅಂತಂದರೆ ನೆಕ್ಸ್ಟ್ ಮೂರು ದಿನ ಓಪನ್ ಇರುತ್ತೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ. ಆಲ್ ಎಸೆನ್ಷಿಯಲ್ ಗೂಡ್ಸ್ ಮತ್ತು ಈ ತರಕಾರಿ ಆಗಿರ್ಬೋದು ಹಣ್ಣು ಹಂಪಲು ಅದೆಲ್ಲದಕ್ಕೂ ಅಂಗಡಿಗಳು ಓಪನ್ ಇರುತ್ತೆ. ಆದ್ದರಿಂದ ಯಾರೂ ನಾಳೆನೆ ನಮಗೆ ಎಲ್ಲನೂ ನಾನು ಪರ್ಚೇಸ್ ಮಾಡಿಬಿಡ್ಬೇಕು ಅಂತಂದು ದಯವಿಟ್ಟು ಕ್ರೌಡ್ ಆಗಲಿಕ್ಕೆ ಹೋಗಬೇಡಿ. ಮೂರು ದಿನದಲ್ಲಿ ಸ್ವಲ್ಪ ನೀವು ಸ್ಟ್ಯಾಗರ್ ಆಗಿಬಿಟ್ಟು ಬಂತು ಅಂತಂದರೆ ಇಟ್ ವಿಲ್ ಬಿ ವೆರಿ ಗುಡ್. ಆಮೇಲೆ ಒಂದು ಫ್ಯಾಮಿಲಿ ಅಥವಾ ಎರಡು ಮೂರು ಫ್ಯಾಮಿಲಿಗೆ ಸೇರಿಸಿ ಒಬ್ಬರು ಮಾತ್ರ ಖರೀದಿ ಮಾಡ್ಕೊಳ್ಳಿಕ್ಕೆ ಬಂತು ಅಂತಂದರೆ ಕ್ರೌಡ್ ಕೂಡ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಅದನ್ನು ನಾನು ಜನರಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ.